ಒಂದು ಟ್ವೀಟ್, September 10, 2023 ಮಾಡಿದಂತಹ ಒಂದು ಟ್ವೀಟ್. If BJP makes an alliance with JDS in Karnataka for Lok Sabha 2024, then Mr. DK Shukumar will be the happiest person. ಅನ್ನುವಂತಹ ಒಂದು ಟ್ವೀಟ್ ರಾಜಕೀಯ ವಿಶ್ಲೇಷಕ ಪಾರ್ಥದಾಸ್ ಅವರು ಮಾಡಿದ್ರು. ಈ ಒಂದು ಟ್ವೀಟ್ ಇವತ್ತು ನಿಜವಾಗ್ತಾ ಇದೆ, ನಿಜವಾಗಿದೆ ಕೂಡ. ಏನಾಗಬಹುದು, 2023 ವೇಗವಾಗಿ DK ಶಿವಕುಮಾರ್ ಅವರು ಬೆಳೆಯುತ್ತಿದ್ದಾರ ಅನ್ನುವಂತಹ ಅನುಮಾನ ಮೂಡುತ್ತೆ. 2024 ರಿಸಲ್ಟ್ ಬಳಿಕ DK ಶಿವಕುಮಾರ್ ಅವರು ಕೊಡುವಂತಹ ಸಂದೇಶ ಎಂಥದ್ದು ಅನ್ನೋದು ಬಹುದೊಡ್ಡ ಕುತೂಹಲಕಾರಿಯಾದಂತಹ ಸಂಗತಿಯಾಗಿದೆ. 2024 ಬಳಿಕ DK ಶಿವಕುಮಾರ್ ಅವರ ವೇಗವನ್ನ ತಡೆಯೋಕೆ ಯಾರಿಂದ ಅಂದ್ರೆ ಯಾರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು. ಏನಾಗಬಹುದು DK ಶಿವಕುಮಾರ್ ಅವರ ರಾಜಕೀಯ ಲೆಕ್ಕಾಚಾರ, ಕಾರಣ ಏನು? ಪಾರ್ಥದಾಸ್ ಅವರು ಹೇಳಿದ್ದೇನು, BJP ಮತ್ತು JDS ಮೈತ್ರಿ ಮಾಡಿಕೊಂಡ್ರೆ ಜಗತ್ತಿನ ಅತ್ಯಂತ ಸಂತೋಷದಾಯಕ ವ್ಯಕ್ತಿ ಶಿವಕುಮಾರ್ ಬಿಟ್ರೆ ಮತ್ತೊಬ್ರು ಇರೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಯಾಕೆ ಹೇಳಿದ್ರು? ಕಾರಣ ಒಂದು, 2023 ಕರ್ನಾಟಕ ವಿಧಾನಸಭೆಯಲ್ಲಿ ಹಳೆ ಮೈಸೂರಿನ 7 61 ವಿಧಾನಸಭಾ ಕ್ಷೇತ್ರಗಳ ಪೈಕಿ 30 ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲೋ ಮೂಲಕ ಸಿದ್ದು DK ಜೋಡಿ ಎಂಥದ್ದು ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ರು. ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಸುಮಾರು 30 ಸ್ಥಾನಗಳನ್ನ ಗೆದ್ದಿದ್ದಂತಹ JDS 12-13 ಗಡಿಗೆ ಬಂದು ನಿಲ್ಲಬೇಕಾಯಿತು. ಯಾಕೆ ಈ ಟ್ವೀಟ್, ಟ್ವೀಟ್ನ ನಂತರದ ಬದಲಾವಣೆಗಳು ಏನಾಗಿದೆ, DK ಶಿವಕುಮಾರ್ ಅವರು ಏನಾಗ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಕಾರಣ ಎರಡು, JDS 2018 ವಿಧಾನಸಭಾ ಚುನಾವಣೆಯಲ್ಲಿ 37 ಸ್ಥಾನಗಳನ್ನು ಗೆದ್ದಿತ್ತು. ಈ ಪೈಕಿ 23 ಶಾಸಕರು ಒಕ್ಕಲಿಗ ಸಮಾಜದಿಂದ ಗೆದ್ದು ಬಂದಿದ್ರು. ಆದರೆ 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ JDS ಗೆದ್ದಿದ್ದು 19 ಸ್ಥಾನ, ಆದರೆ ಈ ಪೈಕಿ 11 ಜನರಷ್ಟೇ ಒಕ್ಕಲಿಗ ಸಮಾಜದಿಂದ JDS ಪಕ್ಷದ ಲಾಂಛನದ ಅಡಿಯಲ್ಲಿ ಗೆದ್ದು ಬಂದ್ರು. ಸುಮಾರು 12 ಒಕ್ಕಲಿಗ ಸಮಾಜದ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನ ಸಾಧಿಸುವಂತಾಯಿತು. %5 ಒಕ್ಕಲಿಗ ಸಮಾಜದ ಮತಗಳನ್ನ JDS ಕಳ್ಕೊಳ್ಬೇಕಾಯ್ತು. ಆ ಕಾರಣಕ್ಕೋಸ್ಕರನೇ 12 ಕ್ಷೇತ್ರಗಳಲ್ಲಿ JDS ತನ್ನ ಅಭ್ಯರ್ಥಿಗಳ ಪರಾಭವಕ್ಕೆ ಕಾರಣವಾಯಿತು. ಈ 5% ಒಕ್ಕಲಿಗ ಸಮಾಜದ ಮತಗಳನ್ನ ಕಬಳಿಸಿದ್ಯಾರು? 2.7% ಮತಗಳನ್ನ BJP ಗಳಿಸ್ಕೊಂಡ್ರೆ 2.3% ಮತಗಳನ್ನ DK ಶಿವಕುಮಾರ್ ಅವರ ವರ್ಚಸ್ಸು ಸೆಳೆದಿತ್ತು, ಕಾಂಗ್ರೆಸ್ ಪಕ್ಷ ಸೆಳೆದಿತ್ತು. ಕಾರಣ 3 ಏನಾಗಬಹುದು ಅನ್ನೋದಕ್ಕೆ, ಹಾಸನ, ಮಂಡ್ಯ ಗ್ರಾಮ ಮತ್ತು ಬೆಂಗಳೂರು ಗ್ರಾಮಾಂತರ, ಈ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ವೇಳೆ JDS ಎಲ್ಲೂ ಕೂಡ ಗೆಲ್ಲದೆ ಹೋದ್ರೆ ಬಹುದೊಡ್ಡ ದಿಗ್ವಿಜಯವನ್ನ ಸಾಧಿಸುವಂತದ್ದು ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯ ಅಲ್ಲ, ಬದಲಾಗಿ DK ಶಿವಕುಮಾರ್ ಅವರು. ಒಂದು ಕಡೆ ತಮ್ಮನನ್ನ, ಮತ್ತೊಂದು ಕಡೆ JDS ನ ಅತ್ಯಂತ ಬಲಿಷ್ಠ ಭದ್ರ ಕೋಟೆಗಳನ್ನ ಛಿದ್ರ ಮಾಡಿದಂತಹ ಹೆಗ್ಗಳಿಕೆಯ ಒಂದು ಮೈಲಿಗಲ್ಲು, ಆ ಮೈಲಿಗಲ್ಲಿನ ಮೇಲೆ DK ಶಿವಕುಮಾರ್ ಅವರ ಹೆಸರು ಅಚ್ಚಳಿಯದೆ ಉಳಿದು ಬಿಡತ್ತೆ. ಇದಿಷ್ಟೇನಾ? ಒಕ್ಕಲಿಗ ಸಮಾಜದ ಮುಂದಿನ ಏಕಮೇವ ದ್ವಿತೀಯ ನಾಯಕ ಯಾರು ಅನ್ನುವಂತಹ ಪ್ರಶ್ನೆ ಏನು ಹರಿದಾಡ್ತಿದೆ? ಈಗಂತೂ ದೇವೇಗೌಡರೇ. ದೇವೇಗೌಡರ ತರುವಾಯ ಯಾರು ಅನ್ನುವಂತಹ ಪ್ರಶ್ನೆಗೆ ಸ್ಪಷ್ಟ ಉತ್ತರ, ದಿಟ್ಟ ಉತ್ತರ, ಅದು DK ಶಿವಕುಮಾರ್ ಆಗಿ ಉಳಿಯುತ್ತೆ. ವಿಶೇಷ ನೋಡಿ, 1999 ಕೂಡ ಕಾಂಗ್ರೆಸ್ನ ಬಹುದೊಡ್ಡ ಒಕ್ಕಲಿಗ ಸಮಾಜದ ನಾಯಕನ ಕಾರಣಕ್ಕೆ JDS ತನ್ನ ಪ್ರಾಬಲ್ಯವನ್ನ ಕ್ರಮೇಣ ಕಳ್ಕೊಳ್ಬೇಕಾಯ್ತು. ಅನಂತರದಲ್ಲಿ ಮತ್ತೆ ಪುಟಿದೇಳೋದಕ್ಕೆ ಸುಮಾರು 10-15 ವರ್ಷಗಳು ಬೇಕಾಯಿತು. ಈಗ DK ಶಿವಕುಮಾರ್ ಅವರು ಕೂಡ ತಮ್ಮ ಗುರು SM ಕೃಷ್ಣ ಅವರ ರೀತಿಯಲ್ಲೇ ಬಹುದೊಡ್ಡ ಹೊಡೆತವನ್ನ ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಪಾರ್ಥದಾಸ್ ಕೂಡ ಇಂಥದ್ದೇ ಸ್ಪಷ್ಟ ಸಂದೇಶವನ್ನು ಒಂದು ಟ್ವೀಟ್ ಮೂಲಕ ಸರಳವಾಗಿ ಹೇಳಿದ್ರು. ಅದೇ ನಡೀತಿದೆ, ಅದೇ ಆಗತ್ತೆ ಅನ್ನುವಂಥದ್ದು ರಾಜ್ಯ ರಾಜಕಾರಣದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಿರುವಂತಹ ಬಹುಮುಖ್ಯ ವಿಚಾರ.